ನಮಸ್ಕಾರ. ಇವತ್ತಿನ ಸುದ್ದಿ ಸಮಾಚಾರಗಳಿಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೆಡಾ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ರಂಗಾಯಣ ನಿರ್ದೇಶಕರ ವಜಾ, ಮಹೇಶ್ ಪಾಟೀಲ್ ನೇಮಕ ರದ್ದುಗೊಳಿಸಿದ ರಾಜ್ಯ ಸರ್ಕಾರ, ಬಿಜೆಪಿ ಸರ್ಕಾರದ ಕ್ರಮಕ್ಕೆ ಪರವಿರೋಧ. ಮೈಸೂರು ದಸರಾಕ್ಕೆ ರಾಜ್ಯಪಾಲರಿಗೆ ಆಹ್ವಾನ, ನಾಡಹಬ್ಬ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಸಚಿವ ಸೋಮಣ್ಣ ಮನವಿ. ವಿಶ್ವವಿಖ್ಯಾತ ದಸರೆಯಲ್ಲಿ ಪಾಲ್ಗೊಳ್ಳಲು ರಾಜ್ಯಪಾಲರ ಭರವಸೆ. ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಸಭೆ, ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಭಾಗಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜವಳಿ ಇಲಾಖೆಯ ಯೋಜನೆಗಳ ಚರ್ಚೆ. ಕೇಂದ್ರ ಸರ್ಕಾರದ ಪೋಷಣ್ ಅಭಿಯಾನ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ಮಾತುಕತೆ. ಇದೀಗ ವಾರ್ತೆಗಳ ವಿವರ. ಅಕ್ಟೋಬರ್ 3ನೇ ವಾರದ ಒಳಗೆ ವಿಮಾನ ನಿಲ್ದಾಣದಲ್ಲಿ ಕೊನೆ ಹಂತದ ಬಾಕಿ ಇರುವ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಎಂದು ಮೂಲಸೌಕರ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮತ್ತು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕಪಿಲ್ ಮೋಹನ್ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಗಡುವು ನೀಡಿದ್ದಾರೆ. ಕಲಬುರಗಿ ಪ್ರಾದೇಶಿಕ ಆಯುಕ್ತರ ಸಭಾಂಗಣದಲ್ಲಿ ಕಲಬುರಗಿ ವಿಮಾನ ನಿಲ್ದಾಣ ಹಸ್ತಾಂತರ ಮತ್ತು ವಿಮಾನ ನಿಲ್ದಾಣದ ಬಾಕಿ ಉಳಿದ ಕಾಮಗಾರಿಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ ಪ್ರಾಯೋಗಿಕ ಹಾರಾಟ ಯಶಸ್ವಿಯಾಗಿದ್ದು, ಭಾರತೀಯ ವಿಮಾನಯಾನ ಸಚಿವಾಲಯದ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೊಸೈಟಿ ಭದ್ರತಾ ತಂಡವು ಈಗಾಗಲೇ ವಿಮಾನ ನಿಲ್ದಾಣಕ್ಕೆ ಭೇಟಿ ನೀಡಿ ಭದ್ರತಾ ಪರಿಶೀಲನೆಯನ್ನು ಮಾಡಿರುವುದರಿಂದ ನಾಗರಿಕ ವಿಮಾನಯಾನ ಸಂಚಾರಕ್ಕೆ ಯಾವುದೇ ಅಡ್ಡಿ ಇಲ್ಲ ಎಂದರು. ಕಲಬುರಗಿ ವಿಮಾನ ನಿಲ್ದಾಣದ ಭೂಮಿ ಹಸ್ತಾಂತರ ಪ್ರಕ್ರಿಯೆ ನಂತರ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧಿಕಾರಿಗಳು ಡಿಜಿಸಿಎಗೆ ಸೆಪ್ಟೆಂಬರ್ 16-17ರಂದೇ ನಾಗರಿಕ ವಿಮಾನಯಾನಗಳ ಕಾರ್ಯಾಚರಣೆಗೆ ಲೈಸೆನ್ಸ್ ಪಡೆಯಲು ಪ್ರಸ್ತಾಪ ಸಲ್ಲಿಸಬೇಕು. ಭೌತಿಕ ಹಸ್ತಾಂತರ ಪ್ರಕ್ರಿಯೆ ನಂತರ ವಿಮಾನಯಾನಗಳ ಕಾರ್ಯಾಚರಣೆ, ನಿಲ್ದಾಣದ ನಿರ್ವಹಣೆ ಮತ್ತು ಅಭಿವೃದ್ಧಿ ಸಂಪೂರ್ಣ ಎಎಐ ಜವಾಬ್ದಾರಿಯಾಗಿರುತ್ತದೆ ಎಂದು ಹೇಳಿದರು. ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಭದ್ರತೆ ಮತ್ತು ಅಗ್ನಿಶಾಮಕ ದಳ ಸೇವೆ ಪೂರೈಸುವುದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದ್ದು, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಮತ್ತು ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದರು. ಸಭೆಯಲ್ಲಿ ಪ್ರಾದೇಶಿಕ ಆಯುಕ್ತ ಸುಬೋಧ್ ಯಾದವ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿನಾಯಕ್ ಪಾಟೀಲ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಬಿ ಶರಣಪ್ಪ, ಉಪವಿಭಾಗಾಧಿಕಾರಿ ರಾಹುಲ್ ಪಾಂಡ್ವೆ, ಐಎಎಸ್ ಪ್ರೊಬೇಷನರಿ ಅಧಿಕಾರಿ ಡಾಕ್ಟರ್ ಗೋಪಾಲ್ ಕೃಷ್ಣ ರಾಘವೇಂದ್ರ, ಎಎಐನ ಕಲಬುರಗಿ ವಿಮಾನ ನಿಲ್ದಾಣದ ನಿರ್ದೇಶಕ ಎಸ್ ಜ್ಞಾನೇಶ್ವರ ರಾವ್, ಜನರಲ್ ಮ್ಯಾನೇಜರ್ ಸಿ ಪಟ್ಟಾಭಿ, ದಕ್ಷಿಣ ವಲಯದ ಜನರಲ್ ಮ್ಯಾನೇಜರ್ ಎಲ್ ವೆಂಕಟೇಶ್, KSIIDC ಲೋಕೋಪಯೋಗಿ ಹಾಗೂ ಅಗ್ನಿಶಾಮಕ ದಳದ ಅಧಿಕಾರಿಗಳು ಭಾಗವಹಿಸಿದ್ದರು. ಕಲಬುರಗಿ ನಗರದ ಹೊರವಲಯದ ಸೇಡಂ ರಸ್ತೆಯಲ್ಲಿರುವ ವಿಮಾನ ನಿಲ್ದಾಣದ 742.23 ಎಕರೆ ಪ್ರದೇಶವನ್ನ ಶುಕ್ರವಾರ ಜಿಲ್ಲಾಧಿಕಾರಿ ಬಿ ಶರತ್ ಅವರು ಭಾರತೀಯ ವಿಮಾನ ನಿಲ್ದಾಣದ ಪ್ರಾಧಿಕಾರದ ವಿಮಾನ ನಿಲ್ದಾಣದ ನಿರ್ದೇಶಕ ಎಸ್ ಜ್ಞಾನೇಶ್ವರ ರಾವ್ ಮತ್ತು ಜಂಟಿ ಜನರಲ್ ಮ್ಯಾನೇಜರ್ ಎಂ ಯಾದವ್ ಅವರಿಗೆ ಅಧಿಕೃತವಾಗಿ ಹಸ್ತಾಂತರಿಸಿದರು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಎಎಐ ಮಧ್ಯೆ ನಡುವೆ ನಡೆದ ಪರಸ್ಪರ ಒಪ್ಪಂದದಂತೆ ವಿಮಾನ ನಿಲ್ದಾಣದ ಅಷ್ಟು ಪ್ರದೇಶದ ಭೌತಿಕ ಹಂಚಿಕೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯಿತು. ಬಿ ಶರತ್ ಮಾತನಾಡಿ, ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದ ಭೂಮಿ ಹಸ್ತಾಂತರ ಪ್ರಕ್ರಿಯೆ ಮುಗಿದಿರುವುದರಿಂದ ಕೂಡಲೇ ವಾಣಿಜ್ಯ ಹಾರಾಟ ಪ್ರಾರಂಭಕ್ಕೆ ಎಲ್ಲ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜ್ಞಾನೇಶ್ವರ ರಾವ್ ಅವರಿಗೆ ತಿಳಿಸಿದರು. ಜಿಲ್ಲಾ ಆಡಳಿತದಿಂದ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು ಎಂದರು. ಹೆಚ್ಚುವರಿ ಜಿಲ್ಲಾಧಿಕಾರಿ ಬಿ ಶರಣಪ್ಪ, ಶಿಷ್ಟಾಚಾರ ತಹಸೀಲ್ದಾರ್ ಪ್ರಕಾಶ್ ಚಿಂಚೋಳಿಕರ್, ಕಲಬುರಗಿ ತಹಸೀಲ್ದಾರ್ ಸಂಜೀವ್ ಕುಮಾರ್ ದಾಸರ್, ಶಿರಸ್ತೇದಾರ ಗಂಗಾಧರ ಹಾಜರಿದ್ದರು. ಕೋಟಿಗಟ್ಟಲೆ ಅಕ್ರಮ ಹಣ ಪತ್ತೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಬೇರೆ ಬೇರೆ ಹೆಸರಿನಲ್ಲಿ 20 ವಿವಿಧ ಬ್ಯಾಂಕುಗಳಲ್ಲಿ 317 ಖಾತೆಗಳನ್ನು ಹೊಂದಿರುವ ಜೊತೆಗೆ ಬೇನಾಮಿ ಹೆಸರಲ್ಲಿ 800 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಸಂಪಾದಿಸಿದ್ದಾರೆ ಎಂದು ವಿಶೇಷ ನ್ಯಾಯಾಲಯಕ್ಕೆ ಜಾರಿ ನಿರ್ದೇಶನಾಲಯ ಪರ ವಕೀಲರು ಮಾಹಿತಿ ನೀಡಿದ್ದಾರೆ. ಪ್ರಕರಣದ ಬಗ್ಗೆ ವಿಸಂತ ತನಿಖೆಯಾಗಬೇಕಿದೆ ಎಂಬ ಜಾರಿ ನಿರ್ದೇಶನಾಲಯದ ವಾದಕ್ಕೆ ಒಪ್ಪಿಗೆ ಸೂಚಿಸಿದ ನ್ಯಾಯಾಲಯ ಶಿವಕುಮಾರರನ್ನು ಸೆಪ್ಟೆಂಬರ್ 17ರವರೆಗೆ ತನಿಖಾ ಸಂಸ್ಥೆಗೆ ವಶದಲ್ಲಿಟ್ಟುಕೊಳ್ಳಲು ಆದೇಶಿಸಿದೆ. ಶಿವಕುಮಾರ್ ಸಲ್ಲಿಸಿರುವ ಜಾಮೀನು ಅರ್ಜಿಗೆ ಸೋಮವಾರ ಆಕ್ಷೇಪಣೆ ಸಲ್ಲಿಸಬೇಕೆಂದು ಇಡಿಗೆ ಸೂಚನೆ ನೀಡಿದೆ. ಮಂಗಳವಾರ ಜಾಮೀನು ಅರ್ಜಿ ಮೇಲೆ ವಾದ ಪ್ರತಿವಾದ ನಡೆಯಲಿದ್ದು, ಡಿಕೆಶಿ ನ್ಯಾಯಾಂಗದ ಬಂಧನಕ್ಕೊಳಗಾಗುತ್ತಾರೋ ಅಥವಾ ಬಿಡುಗಡೆಯಾಗುತ್ತಾರೋ ಎಂಬುದು ನಿರ್ಧಾರವಾಗಲಿದೆ.
ಶುಕ್ರವಾರದ ವಿಚಾರಣೆ ವೇಳೆ ಡಿಕೆಶಿ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ ಇಡಿ ವಕೀಲ ಕೆಎನ್ ನಟರಾಜ್ ಆರೋಪಿ ತನ್ನ ಅಕ್ರಮ ಹಣದ ಮೂಲದ ಬಗ್ಗೆ ಸ್ಪಷ್ಟ ವಿಚಾರಣೆ ನೀಡಿಲ್ಲ, ಉತ್ತರ ನೀಡುವುದರಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ, ಪ್ರಶ್ನೆಗಳಿಗೆ ನಿರ್ದಿಷ್ಟ ಉತ್ತರ ನೀಡುವ ಬದಲು ಅಪ್ರಸ್ತುತ ವಿಚಾರಣೆಗಳನ್ನು ನೀಡುತ್ತಾ ಕಾಲ ಕಳೆದಿದ್ದಾರೆ, ಪ್ರಶ್ನೆಗಳಿಗೆ ಉತ್ತರ ನೀಡಲು ಸುದೀರ್ಘ ಸಮಯ ತೆಗೆದುಕೊಂಡಿದ್ದಲ್ಲದೆ ಆಯಾಸ ನೀತಿಯ ಕಾರಣಗಳನ್ನು ಕೊಟ್ಟು ವಿರಾಮವನ್ನು ತೆಗೆದುಕೊಂಡು ಕಾಲಹರಣ ಮಾಡಿದ್ದಾರೆ. ಆರೋಪಿಯ ಇಂತಹ ಅಸಹಕಾರ ಧೋರಣೆಯ ಮಧ್ಯೆಯೂ ತನಿಖೆಯಲ್ಲಿ ಉತ್ತಮ ಪ್ರಗತಿ ಸಾಧಿಸಲಾಗಿದೆ ಎಂದು ನ್ಯಾಯಾಲಯಕ್ಕೆ ಮಾಹಿತಿ ನೀಡಿದರು. ಶಿವಕುಮಾರ್ ಪ್ರಭಾವಿ ರಾಜಕಾರಣಿ, ಸಾಕ್ಷ್ಯಾಧಾರಗಳನ್ನು ನಾಶಪಡಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ಈ ಪ್ರಕರಣವನ್ನು ತಾರ್ಕ ಅತ್ಯಂತ ಕೊಂಡೊಯ್ಯಬೇಕಿರುವುದರಿಂದ ಅವರು ಹಾಗೂ ಅವರ ಕ್ರಮದಲ್ಲಿ ಭಾಗಿಯಾದ ಎಲ್ಲರನ್ನೂ ವಿಚಾರಣೆಗೊಳಿಸುವುದು ಅನಿವಾರ್ಯ ಎಂದು ಕೋರ್ಟ್ಗೆ ಸಲ್ಲಿಸಿದ ದಾಖಲೆಯಲ್ಲಿ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ನೆರೆ ಪ್ರವಾಹ ಜನರನ್ನ ಬರ್ಬಾದ್ ಮಾಡಿದೆ. ಪ್ರವಾಹದಲ್ಲಿ ಮುಳುಗಿದ ರಾಮದುರ್ಗ ತಾಲೂಕಿನ ಸಂಗಳ ಗ್ರಾಮದಲ್ಲಿ ಈಗ ಸ್ಮಶಾನ ಮೌನ ಆವರಿಸಿದೆ. ಕಗ್ಗತ್ತಲಲ್ಲಿ ಪ್ರವಾಹ ಪೀಡಿತ ಸಂತ್ರಸ್ತರ ಕುಟುಂಬಗಳು ಸಿಲುಕಿವೆ. ಇದರ ಬಗ್ಗೆ ಒಂದು ವರದಿ ಹೇಳಿದೆ ನೋಡಿ. ಬೆಳಗಾವಿ ಜಿಲ್ಲೆಯಲ್ಲಿ ನೆರೆ ಪ್ರವಾಹ ಬಂದು ಜನರ ಜೀವನವನ್ನು ಬರ್ಬಾದ್ ಮಾಡಿಬಿಟ್ಟಿದೆ. ಪ್ರವಾಹದಲ್ಲಿ ಮುಳುಗಿದ ರಾಮದುರ್ಗ ತಾಲೂಕಿನ ಸಂಗಳ ಗ್ರಾಮದಲ್ಲಿ ಈಗ ಸ್ಮಶಾನ ಮೌನ ಆವರಿಸಿಕೊಂಡಿದೆ. ಮೂಲಭೂತ ಸೌಕರ್ಯಗಳು ಇಲ್ಲದೆ ಈ ಗ್ರಾಮದ ಜನರು ಪ್ರತಿನಿತ್ಯವೂ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಮಲಪ್ರಭಾ ನದಿಯ ದಡದಲ್ಲಿರುವ ಈ ಸಂಗಳ ಗ್ರಾಮದಲ್ಲಿ ಸುಮಾರು 200 ಹೆಚ್ಚು ಮಂದಿ ಮನೆ ಮಠಗಳನ್ನು ಕಳೆದುಕೊಂಡಿದ್ದಾರೆ. ಕರೆಂಟ್ ಇಲ್ಲದೆ ಜನರು ನಿತ್ಯ ಕಗ್ಗತ್ತಲಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನನ್ನ ಪರಿಸ್ಥಿತಿ ಏನಾದ್ರೆ ಹಿಂದಾಡಿ ಸವಲತ್ತಿ ಡಾಕ್ಟರ್ ಬಂದು ಚೆಕ್ ಮಾಡಿದಾಗ ನನ್ನ ಟ್ರೀಟ್ಮೆಂಟ್ ಕೊಟ್ಟರು ಅದು ಆರೋಗ್ಯ ಆಗಲಿಲ್ಲರಿ ಸರ್. ಏನಾಗಿತ್ತು ಬೌಳಿ ಮಯಾಗ ಆರಾಮಿದ್ದೀರಿ ಸಂಡ ಸತ್ತಿದ್ದೀರಿ ಸರ್? ನನಗೆ ಮಳೆ ನೀರಾಗಿಂದ ಬಂದಿದ್ದೆ ಸರ್. ಇದನ್ನ ಸಮಸ್ಯೆ ಕೇಳಕ್ ಹೋದ್ರೆ ಏನಂತ ಗೊತ್ತೇನ್ರಿ, ಇವ್ರು ಲಿಸ್ಟ್ ಮಾಡಿದ್ರೆ ಯಾರು ಅಂದ್ರೆ ಒಟ್ಟ ಹೇಳಿ ಸರ್, ಅದ್ರಾಗ ಗೋಲ್ಮಾಲ್ ಆಗೈತಿ ಇರ್ಲಿ, ನಮಗೂ ಕೊಡ್ತೇವೆ ಅಂತ ಹೇಳಿ. ಇನ್ನುಳಿದವರಿಗೆ ಸಮಾಧಾನ ಇರ್ರಿ, ಅವ್ರಿಗೆ ಬಂದೈತಿ ಇವ್ರಿಗೆ ಬಂದೈತಿ ಯಾಕಂತ ಪ್ರಶ್ನೆ ಮಾಡಬೇಡ್ರಿ. ನಿಮ್ಗೆ ಚೆಕ್ ಬಂದಿಲ್ಲ ನಿಮ್ಗೆ ಒಂದು ಕೊಡ್ತೇವೆ ಅಂತ ಹೇಳಿ ಸಮಾಧಾನ ಮಾಡ. ಪಂಚಾಯತಿ ಈ ಗ್ರಾಮದ ಹೈಸ್ಕೂಲ್ ವಿದ್ಯಾರ್ಥಿನಿಯರು ಸತತವಾಗಿ 3ನೇ ಬಾರಿ ಥ್ರೋಬಾಲ್ನಲ್ಲಿ ತಾಲೂಕು ಮಟ್ಟದಲ್ಲಿ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗುವ ಮೂಲಕ ತಾಲೂಕಿನ ಮತ್ತು ತಮ್ಮ ಹೈಸ್ಕೂಲಿನ ಕೀರ್ತಿ ಹೆಚ್ಚಿಸಿದ್ದಾರೆ. ಅದು ಎಲ್ಲಿಯಂತೀರ ಈ ಸುದ್ದಿ ನೋಡಿ. ರಾಮದುರ್ಗ ತಾಲೂಕಿನ ನರಸಾಪುರ ಗ್ರಾಮದ ಹೈಸ್ಕೂಲ್ ವಿದ್ಯಾರ್ಥಿನಿಯರು ಸತತವಾಗಿ 3ನೇ ಬಾರಿ ಥ್ರೋಬಾಲ್ನಲ್ಲಿ ತಾಲೂಕು ಮಟ್ಟದಲ್ಲಿ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗುವ ಮೂಲಕ ರಾಮದುರ್ಗ ತಾಲೂಕಿನ ಮತ್ತು ತಮ್ಮ ಹೈಸ್ಕೂಲಿನ ಕೀರ್ತಿ ಹೆಚ್ಚಿಸಿದ್ದಾರೆ. ರಾಮದುರ್ಗ ತಾಲೂಕಿನ ಸಾರ್ವಜನಿಕ ಗಣಪತಿಯ 11 ದಿನದ ವಿಸರ್ಜನೆಯ ವೇಳೆ ಮಾನವೀಯತೆಯ ಮೆರೆದ ರಾಮದುರ್ಗ ಯುವಕರು ಏನಿದು ಅಂತೀರಾ ಸುದ್ದಿ ನೋಡಿ. ರಾಮದುರ್ಗ ತಾಲೂಕಿನ ಸಾರ್ವಜನಿಕ ಗಣಪತಿಯನ್ನ 11ನೇ ದಿನದ ವಿಸರ್ಜನೆಯ ಮೆರವಣಿಗೆಯ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ಆಂಬ್ಯುಲೆನ್ಸ್ ಬಂದಿದ್ದು ರಾಮದುರ್ಗದ ಯುವಕರು ಆಂಬ್ಯುಲೆನ್ಸ್ ವಾಹನಕ್ಕೆ ದಾರಿ ಮಾಡಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ನಿಪ್ಪಾಣಿ ತಾಲೂಕಿನ ಸೌಂದಲ್ಗ ಗ್ರಾಮದ ಯೋಧ ಪ್ರಮೋದ್ ಮಾತು ಕಡೆಗೆ ಹಾವು ಕಚ್ಚಿದ್ದು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಸೌಂದಲ್ಗ ಗ್ರಾಮದ 28 ವರ್ಷದ ಪ್ರಮೋದ್ ಬಾಬಾ ಸಾಹೇಬ್ ಮಾತು ಕಡೆ ಜವಾನ್ ಕಳೆದ ಮಂಗಳವಾರ ಉತ್ತರ ಪ್ರದೇಶದಲ್ಲೇ ವಾರಣಾಸಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ 2 ಸುಮಾರಿಗೆ ಹಾವು ಕಡಿದಿದೆ. ನಂತರ ಆತನನ್ನ ಸೈನಿಕ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು, ಅದರ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ ಘಟನೆ ನಡೆದಿದೆ. ಸೈನಿಕನ ಪಾರ್ಥಿವ ಶರೀರವನ್ನು ವಿಶೇಷ ವಿಮಾನದ ಮೂಲಕ ಉತ್ತರ ಪ್ರದೇಶದಿಂದ ಗೋವಾ ರಾಜ್ಯದಿಂದ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ತಂದು ಆಂಬ್ಯುಲೆನ್ಸ್ ಮುಖಾಂತರ ರಸ್ತೆ ಮಾರ್ಗವಾಗಿ ನಿಪ್ಪಾಣಿ ತಾಲೂಕಿನ ಸೌಂದಲ್ಗ ಗ್ರಾಮಕ್ಕೆ ತಂದರು. ನಂತರ ಸಾರ್ವಜನಿಕರು ದರ್ಶನ ಪಡೆದು ಹೂವು ಹಾರ ಪುಷ್ಪ ಹಾಕಿ ಪ್ರಮೋದ ಅಮರ್ ರೇಹೆ ಎಂದು ಘೋಷಣೆ ಕೂಗುತ್ತಾ ಮೆರವಣಿಗೆ ಮಾಡಿದರು. ಗಡಪಡಾರ್
ಗುಣಶೀಲರು ಜ್ಞಾನಶೀಲರು ಆಗಿದ್ದ ಲಿಂಗೈಕ್ಯ ಶಾಂತಪ್ಪ ಪಾಟೀಲ್ ನರಿಬೋಳ್ ರವರು ಒಬ್ಬ ಸಹೃದಯ ಓದುಗಾರರಾಗಿದ್ದರು ಎಂದು ಪತ್ರಕರ್ತ ಸಾಹಿತಿ ಶಿವರಂಜನ್ ಸತ್ಯಂಪೇಟ್ ಅಭಿಪ್ರಾಯಪಟ್ಟರು. ಶಾಂತಪ್ಪ ಪಾಟೀಲ್ ನರಿಬೋಳ್ ಪ್ರತಿಷ್ಠಾನವು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಗುರುವಾರ ಸಂಜೆ ಲಿಂಗೈಕ್ಯ ಶಾಂತಪ್ಪ ಪಾಟೀಲ್ ನರಿಬೋಳ್ ಅವರ 6ನೇ ಪುಣ್ಯ ಸ್ಮರಣೆ ಹಾಗೂ ಶಾಂತಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಜೇವರ್ಗಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಶಾಂತಪ್ಪ ಪಾಟೀಲ್ ನರಿಬೋಳ್ ಅವರು ಕನ್ನಡ ಭಾಷೆ ನೆಲ ಜಲ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆಂದು ಸ್ಮರಿಸಿದರು. ಶಿಥಿಲಗೊಳ್ಳುತ್ತಿರುವ ಇಂದಿನ ಕೌಟುಂಬಿಕ ವಾತಾವರಣದಲ್ಲಿ ಮತ್ತೆ ಪ್ರೀತಿ ವಿಶ್ವಾಸ ಸೌಹಾರ್ದ ತರಲು ಶರಣ ವಚನ ಜೀವನಕ್ಕೆ ಮೊರೆ ಹೋಗಬೇಕಾಗಿದೆ ಎಂದರು. ಇದೇ ವೇಳೆಯಲ್ಲಿ ಪಂಚಪೀಠಗಳ ವಾರ್ತಾಧಿಕಾರಿ ಸಿದ್ದರಾಮಪ್ಪ ಅಲುಡುಕರ್ ಸಾಹಿತಿ ಸಂತೋಷ್ ತೊಟ್ನಳ್ಳಿ ಅವರಿಗೆ ಶಾಂತಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಖ್ಯಾತ ಉದ್ಯಮಿ ಜಿಡಿ ಅಣಕಲ್, ಜೆಡಿಎಸ್ ಮುಖಂಡ ನಾಸಿರ್ ಹುಸೇನ್ ಉಸ್ತಾದ್, ಮಹಾನಗರ ಪಾಲಿಕೆ ಮಾಜಿ ಮಹಾಪೌರ ಶರಣಕುಮಾರ್ ಮೋದಿ, ಆದರ್ಶನಗರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಪ್ರತಿಮಾ ಬಿ ದೇವೂರ್, ಶಿವಯ್ಯ ಸ್ವಾಮಿ ನಿರೂಪಿಸಿದರು. ಪ್ರತಿಷ್ಠಾನದ ಅಧ್ಯಕ್ಷ ಎಂಎಸ್ ಪಟೇಲ್ ನರಿಬೋಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಾಠ ಆಗಿರ್ಬೋದು, ಮತ್ತೆ ಯಾವುದೇ ಕ್ರೀಡೆಗಳಲ್ಲಿ ಹೋಗಿರ್ಬೋದು, ಮತ್ತೆ ಬರವಣಿಗೆ ಆಗಿರ್ಬೋದು, ಭಾಷಣ ಕಲೆ ಆಗಿರ್ಬೋದು, ಯಾವುದೇ ಏನಾದ ಭಾಗವಹಿಸಿ, ಇವೆಲ್ಲ ಅಭ್ಯಾಸಗಳು ಇರಬೇಕು ಮನುಷ್ಯನ ನಿರಂತರವಾಗಿ. ಯಾಕಂದ್ರೆ ಮನೆ ಮನೆ ಮನೆಯಲ್ಲಿ ಎಂದು ಮನೆ ಮನೆ ಗೆದ್ದು ಈ ಜಗತ್ತಲ್ಲಿ ಆಗಲ್ಲ ಅಂತಕೊಂಡು ನಿಜವಾಗ್ಲು ಅದು ಸ್ಪಷ್ಟ ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾವತ್ತು ನಿರಂತರವಾಗಿ ಕ್ರಿಯೆಗಳಿರೋದ್ರಿಂದ ಮನುಷ್ಯ ಸಾಧನೆ ಮಾಡಲು ಸಾಧ್ಯ ಇಲ್ಲ. ನಾನು ಯಾವ ಸಾಧನೆ ಮಾಡಲ್ಲ, ಆದರೂ ಸಹ ನನಗೆ ಆ ಪ್ರೀತಿಯಿಂದ ಕರೆದಿ ನನಗೆ ಇವತ್ತೇನು ಈ ಪ್ರಶಸ್ತಿ ಕೊಟ್ಟರಲ್ಲ, ಈ ಪ್ರಶಸ್ತಿಯನ್ನು ನಾನು ನನ್ನ ತಂದೆ ತಾಯಿ ಹಾಗೂ ನನ್ನ ಭಾರತದ ಸೈನಿಕರು ಹಾಗೂ ಭ್ರಷ್ಟಾಚಾರ ಲಂಚ ಗುರುತಿನ ವಿರುದ್ಧ ಏನು ಹೋರಾಟ ಮಾಡ್ತಿದ್ದಿರಲ್ಲ ಎಲ್ಲ ನನ್ನ ಸಾಮಿತ್ರರು ಹಾಗೂ ನನ್ನ ಇವತ್ತು ಬಂದಂತ ಗುರುಗಳಿಗೆ ಇವತ್ತು ಈ ಪ್ರಶಸ್ತಿಯನ್ನು ನಾನು ಅರ್ಪಿಸ್ತೇನೆ. ಬಹಳ ಖುಷಿಯಾದ ದಿವಸ ಕಡೆಯ ಗಳಿಗೆಯಲ್ಲಿ ಒಂದೇ ಒಂದು ಗಣೇಶ ಚತುರ್ಥಿಯ ಪ್ರಯುಕ್ತ ವಿಘ್ನ ವಿನಾಶಕ ದೇವ ಗಣೇಶ ವಿಗ್ರಹಗಳನ್ನು ವಿಸರ್ಜನೆಯ ನಂತರ ಹೈದರಾಬಾದ್ನ ಕೆರೆಗಳನ್ನು ಸ್ವಚ್ಛಗೊಳಿಸಲಾಗುತ್ತಿದೆ. ಈ ಉದ್ದೇಶಕ್ಕಾಗಿ 4 ಉಭಯಚರ ವಾಹನಗಳನ್ನು ನಿಯೋಜಿಸಲಾಗಿದೆ. ಗಣೇಶ ವಿಗ್ರಹಗಳನ್ನು ವಿಸರ್ಜನೆ ನಂತರ ಹೈದರಾಬಾದ್ನ ಕೆರೆಗಳಲ್ಲಿ ಸ್ವಚ್ಛಗೊಳಿಸಲಾಗುತ್ತಿದೆ. ಈ ಉದ್ದೇಶಕ್ಕಾಗಿ 4 ಉಭಯಚರ ವಾಹನಗಳನ್ನು ನಿಯೋಜಿಸಲಾಗಿದೆ. ಸುಮಾರು 100 ವಾಹನಗಳ ತ್ಯಾಜ್ಯವನ್ನು ಸರೋವರದಿಂದ ವಿಲೇವಾರಿ ಸೌಲಭ್ಯಕ್ಕೆ ಸಾಗಿಸಲಿವೆ. ಗಣೇಶ ಚತುರ್ಥಿಯ ತೀರ್ಮಾನವನ್ನು ಗುರುತಿಸಲು ರಾಷ್ಟ್ರವು ಆನೆ ದೇವರಿಗೆ ಶಾಂತಿಯುತ ವಿದಾಯ ಹೇಳಿದೆ. The entire process of Ganesh Visarjan in Hyderabad has completed in the afternoon today with about 45,000 Ganeshas being immersed in Tangband mostly and in surrounding lakes of Hyderabad. So after this is completed, the next big challenge is to bring the roads of the city back to normalcy. That includes doing major road repairs, repairs to the physical infrastructure and sanitation in big time. Apart from this, the lake cleaning has also begun immediately. The scrap is being auctioned by the lake maintenance authority, that is Hyderabad Metropolitan Development Authority. So that process has also begun. The lake cleaning is underway. Around 4 amphibious vehicles have been deployed for this purpose, and around 100 vehicles will be carrying the waste from the lake to the disposal facility. ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಪಿಎಂಒ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಭಾಗವಹಿಸಿ ಅಲ್ಲಿನ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಸಚಿವ ಜಿತೇಂದ್ರ ಸಿಂಗ್ ಅವರು ಹೇಳಿದರು, ಆಧುನಿಕ ಭಾರತದಲ್ಲಿ ದೊಡ್ಡ ತಪ್ಪು ಎಂದರೆ ವಿಭಜನೆ. ಒಂದು ವಿಭಜನೆ ನಡೆದರೆ ಅದು ಅವನ ಮೃತ ದೇಹದ ಮೇಲೆ ಮಾತ್ರ ಸಂಭವಿಸಿದೆ ಎಂದು ಗಾಂಧೀಜಿ ಹೇಳಿದ್ದರು. ಅವರು ನಿರಾಶೆಗೊಂಡರು ಮತ್ತು ಮೊದಲು ಸ್ವಾತಂತ್ರ್ಯ ದಿನದಂದು ಬಂಗಾಳಕ್ಕೆ ತೆರಳಿದರೆಂದು ಹೇಳಿದರು. ಸ್ವತಂತ್ರತಾ ದಿವಸ बंगाल चले गए थे. यदि आज उस बात को समझ लिया होता कि कुछ एक लोगों की महत्वाकांक्षा के कारण बंटवारा हुआ, समाज का बड़ा वर्ग नहीं चाहता था कि बंटवारा हो, चाहे वो हिंदू है चाहे मुसलमान. मुस्लिम वर्ग में तो एक फोरम बना था, प्रोग्रेसिव राइटर फोरम, जिसमें उस समय के नामवर मुस्लिम साहित्यकार थे
कैफी आजमी थे, साहिर थे, अकबर अलाहाबादी थे, ये सब लोग थे जिन्होंने इस बात का विरोध किया था। और अगर वो बंटवारा ना होता तो जैसे त्यागी जी आज उल्लेख कर रहे थे, तो ये जम्मू कश्मीर को लेकर के भी जो चर्चा हो रही है ये ना होती, ना अनुच्छेद 370 होता और ना ही उसको हटाने का विषय होता। और हम सोच सकते हैं कि कितना इतिहास की एक दुर्घटना के कारण हम कितना आगे गए या कितना पीछे चले गए। और वो जो टू नेशन थियरी जिसके आधार पर ಕಲಬುರಗಿ ರಂಗಾಯಣ ನಿರ್ದೇಶಕ ಮಹೇಶ್ ವಿ ಪಾಟೀಲ್ ಅವರ ನೇಮಕವನ್ನು ರಾಜ್ಯ ಸರ್ಕಾರ ರದ್ದುಪಡಿಸಿದೆ. ಸರ್ಕಾರದ ಈ ಕ್ರಮ ಸಾಂಸ್ಕೃತಿಕ ಸಂಸ್ಥೆಗಳ ಸ್ವಾಯತ್ತತೆಗೆ ಧಕ್ಕೆ ತಂದಂತಾಗಿದೆ ಎಂದು ಮಹೇಶ್ ಬೇಸರ ವ್ಯಕ್ತಪಡಿಸಿದರು. ಮೈಸೂರಿನಲ್ಲಿ ರಂಗಾಯಣ ಅಭಿನಯಿಸುವ ಮುನ್ನ ಬಿವಿ ಕಾರಂತರು ದೆಹಲಿಯಲ್ಲಿರುವ ರಾಷ್ಟ್ರೀಯ ನಾಟಕ ಶಾಲೆಯ ಮಾದರಿಯಲ್ಲೇ ಬೈಲಾಗಳನ್ನು ರಂಗಾಯಣ ಸಂಸ್ಥೆಗೆ ಅಳವಡಿಸಿದ್ದಾರೆ. ಸರ್ಕಾರಗಳು ಬದಲಾದ ಮಾತ್ರಕ್ಕೆ ರಂಗಾಯಣ ನಿರ್ದೇಶಕರು ಬದಲಾಗಬೇಕಿಲ್ಲ. ಇನ್ನು 8 ತಿಂಗಳಷ್ಟೇ ಅಧಿಕಾರದ ಅವಧಿ ಇತ್ತು, ಸರ್ಕಾರಕ್ಕೆ ಅಷ್ಟು ಕಾಯುವ ವ್ಯವಧಾನ ಇರಲಿಲ್ಲವೇ ಎಂದು ಪ್ರಶ್ನಿಸಿದ್ದರು. ಸರ್ಕಾರದ ಈ ನಿರ್ಧಾರ ಪ್ರಶ್ನಿಸಿ ಇತರೆ ರಂಗಾಯಣಗಳ ನಿರ್ದೇಶಕರು ಕಾನೂನು ಹೋರಾಟ ಮಾಡಲು ನಿರ್ಧರಿಸಿದ್ದಾರೆ. ಅವರ ನಿರ್ಧಾರವನ್ನು ನಾನು ಬೆಂಬಲಿಸುತ್ತೇನೆ ಎಂದರು. ರಂಗಾಯಣ ನಿರ್ದೇಶಕನಾಗಿದ್ದರಿಂದ ನನಗೆ ಆರ್ಥಿಕ ನಷ್ಟವೇ ಆಗಿದೆ. ನಾನು ಹವ್ಯಾಸಿ ನಾಟಕ ನಿರ್ದೇಶಕನಾಗಿ ನಟನಾಗಿ ಕೆಲಸ ಮಾಡಿದರೆ ಪ್ರತಿ ತಿಂಗಳು ಲಕ್ಷಾಂತರ ಆದಾಯ ಬರುತ್ತಿತ್ತು. ಆದರೆ ರಂಗಾಯಣ ನಿರ್ದೇಶಕರಿಗೆ ತಿಂಗಳಿಗೆ 37,000 ವೇತನ ಬರುತ್ತದೆ. ಪ್ರಮುಖ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಯೋಜಿಸಿದ್ದ, ಈಗ ಅರ್ಧಕ್ಕೆ ಬಿಡಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ಹೇಳಿದರು. ಉತ್ತರ ಪ್ರದೇಶದ ಪವಿತ್ರ ಗಂಗಾ ನದಿ ವಾರಣಾಸಿಯಲ್ಲಿ ಅಪಾಯದ ಗುರುತಿಗಿಂತ ಮೇಲಕ್ಕೆ ಹರಿಯಲು ಪ್ರಾರಂಭಿಸಿದೆ. ಅರೆ ಏನಿದು ಅಂತೀರಾ ಈ ಸುದ್ದಿ ನೋಡಿ. ಗಂಗಾ ನದಿ ವಾರಣಾಸಿಯಲ್ಲಿ ಅಪಾಯದ ಗುರುತಿಗಿಂತ ಮೇಲಕ್ಕೆ ಹರಿಯಲು ಪ್ರಾರಂಭಿಸಿದೆ. ಸ್ಥಳೀಯರು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಪ್ರಾರಂಭಿಸಿದ್ದಾರೆ. बहुत परेशानी, दुकान लगाए थे 2-3 बार हटाए, अब 2-3 बार फिर हटाना पड़ रहा है। सामान ढो ढो के दुकान अभी डूब गए हैं, अंदर हैं बाढ़ से, कल रात से। इसके पहले तो बहुत नीचे था मगर अभी अचानक कल रात से ही बहुत तेज बढ़ने लगा। ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಭೇಟಿ ನೀಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜವಳಿ ಇಲಾಖೆಗೆ ಸಂಬಂಧಿಸಿದ ಯೋಜನೆಗಳ ಸಂಬಂಧ ಸಿಎಂ ಜೊತೆ ಮಾತುಕತೆ ನಡೆಸಿದರು. ಕೇಂದ್ರ ಸರ್ಕಾರದ ಘೋಷಣ ಅಭಿಯಾನದ ಯೋಜನೆಯಡಿ ರಾಜ್ಯ ಸರ್ಕಾರ ನಾವೆಲ್ಲ ಕಾರ್ಯಕ್ರಮಗಳನ್ನು ಜಾರಿಗೆ ತರಬಹುದು ಮತ್ತು ಹೇಗೆ ಈ ಯೋಜನೆಯನ್ನು ರಾಜ್ಯದಲ್ಲಿ ಯಶಸ್ವಿಗೊಳಿಸಬೇಕು ಅನ್ನೋದರ ಮಾಹಿತಿ ನೀಡಿದರು. ಪೋಷಣೆ ಅಭಿಯಾನ ಮಕ್ಕಳ ರಕ್ತಹೀನತೆ, ಕಡಿಮೆ ತೂಕ, ತೀವ್ರ ಅಪೌಷ್ಟಿಕತೆ ತಡೆಗಟ್ಟುವ ಯೋಜನೆಯಾಗಿದ್ದು ಇದಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣ ಸಹಕಾರ ನೀಡಬೇಕೆಂದು ಕೇಂದ್ರ ಮಂತ್ರಿಗಳಿಗೆ ಭರವಸೆ ನೀಡಿದರು. ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ರಾಜ್ಯದ ಪ್ರಥಮ ಪ್ರಜೆ ರಾಜ್ಯಪಾಲರಿಗೆ ದಸರಾ ಸಮಿತಿ ಆಹ್ವಾನ ನೀಡಿದ್ದು ಮಹೋತ್ಸವದಲ್ಲಿ ಪಾಲ್ಗೊಳ್ಳುವುದಾಗಿ ರಾಜ್ಯಪಾಲರು ಭರವಸೆ ನೀಡಿದ್ದಾರೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ವಸತಿ ಸಚಿವ ವಿ ಸೋಮಣ್ಣ ರಾಜಭವನಕ್ಕೆ ಮೈಸೂರು ಜಿಲ್ಲಾಧಿಕಾರಿಗಳು, ಇತರ ಅಧಿಕಾರಿಗಳು ಹಾಗೂ ಸಮಿತಿ ಸದಸ್ಯರೊಂದಿಗೆ ತೆರಳಿ ರಾಜ್ಯಪಾಲ ವಜುಭಾಯಿ ವಾಲಾ ಅವರಿಗೆ ನಾಡಹಬ್ಬಕ್ಕೆ ಆಗಮಿಸಲು ಆಹ್ವಾನ ನೀಡಿದ್ದಾರೆ. ಹಿರಿಯ ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪನವರು ಈ ಬಾರಿಯ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇವಿಷ್ಟು ಇವತ್ತಿನ ಸುದ್ದಿ ಸಮಾಚಾರಗಳು, ಹೀಗೆ ನೋಡ್ತಾ ಇರಿ.